ವಿಶ್ವಕಪ್ ಕ್ರಿಕೆಟ್ ಸಮರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ವೀಕ್ಷಕರಿಗಾಗಲೇ ನಾಕೌಟ್ ಹಂತಕ್ಕೆ ಕ್ಷಣಗಣನೆ ಆರಂಭವಾಗಿದೆ ನಾಳೆ ಮೊದಲ ಸೆಮಿಫೈನಲ್ ಪಂದ್ಯ ಮುಂಬೈನಲ್ಲಿ ನಡೆಯುತ್ತೆ ಹಾಗಾಗಿ ಎಲ್ಲರ ಕಣ್ಣು ಮುಂಬೈನತ್ತಾಗಿ ಹೋಗಿದೆ ಯಾಕಂದರೆ ಈ ಬಾರಿ ವಿಶ್ವಕಪ್ ಗೆಲ್ಲುವ ಫೇವ್ರೇಟ್ ತಂಡಗಳಲ್ಲಿ ಭಾರತ ನಂಬರ್ ಒನ್ ಯಾಕಂದರೆ ಆಡಿರುವ ಒಂಬತ್ತು ಲೀಗ್ ಪಂದ್ಯಗಳಲ್ಲಿ ಒಂಬತ್ತನ್ನು ಕೂಡ ಭರ್ಜರಿಯಾಗಿ ಗೆದ್ದು ನಂಬರ್ ಒನ್ ತಂಡವಾಗಿ ಸೆಮೀಸ್ಗೆ ಪ್ರವೇಶವನ್ನು ಮಾಡಿದೆ ಇನ್ನೊಂದು ಕಡೆ ನ್ಯೂಜಿಲೆಂಡ್ ಕೂಡ ಆರಂಭದಲ್ಲಿ ಭರ್ಜರಿಯಾಗೆದ್ರು ಆಮೇಲೆ ಸೋಲು ಗೆಲುವಿನ ಓಟದೊಂದಿಗೆ ನಿರ್ಣಾಯಕ ಪಂದ್ಯಗಳಲ್ಲಿ ಗೆದ್ದು ಸೆಮೀಸ್ಗೆ ಹಂತಕ್ಕೆ ತಲುಪಿದೆ ಹಾಗಿದ್ರೆ ನಾಳೆಯ ಕದನ ಎಷ್ಟು ರೋಚಕವಾಗಿರುತ್ತೆ ಭಾರತಕ್ಕೆ ಈಗಾಗ್ಲೇನೆ ಒಂದೇ ಒಂದು ಸಣ್ಣ ಭಯ ಈ ವರ್ಷದ ಪ್ರದರ್ಶನವನ್ನು ಹೊರತುಪಡಿಸಿದ್ರೆ ಸೆಮೀಸ್ನಲ್ಲಿ ಸ್ವಲ್ಪ ನಮಗೆ ಕಿವೀಸ್ ಮೇಲೆ ಸೋಲುಂಡ ಅನುಭವ ಇದೆ ಹಾಗಿದ್ರೆ ಈ ಬಾರಿ ಆ ಸೋಲಿನಿಂದ ಹೊರಬರುತ್ತಾ ಭಾರತ ಅಥವಾ ಮತ್ತೊಮ್ಮೆ ಒಮ್ಮೆ ನ್ಯೂಜಿಲೆಂಡ್ ತನ್ನ ಸೆಮೀಸ್ನಲ್ಲಿ ಭಾರತವನ್ನು ಸೋಲಿಸುವ ಲೆಕ್ಕಾಚಾರ ಏನಾದರೂ ಫಲಿಸುತ್ತಾ ಎಲ್ಲ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಸಾಕಷ್ಟು ಘಟಾನುಘಟಿ ಹಿಂದಿನ ಹಿರಿಯ ಆಟಗಾರರು ಎಲ್ಲರ ಸಮೀಕ್ಷೆ ಮತ್ತು ಹೆಡನ್ ಆದಿಯಾಗಿ ತುಂಬಾ ಜನ ಭಾರತ ಈ ಬಾರಿ ಸೆಮೀಸ್ನಲ್ಲಿ ಗೆಲುವಿನ ಓಟವನ್ನು ಮುಂದುವರಿಸುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಿದ್ದಾಗ ಇವತ್ತು ನಾಳೆಯ ಕದನ ಯಾವ ಎಷ್ಟೊಂದು ರೋಚಕತೆವಾಗಿದೆ ಯಾಕಂದರೆ ಮುಂಬೈನಲ್ಲಿ ಈಗಾಗಲೇ ನಾಲ್ಕನೇ ಬಾರಿಯಲ್ಲಿ ಭಾರತ ಫೈನಲ್ಗೆ ಇರುವ ಕಾತರದಲ್ಲಿದ್ದರೆ ಒಂದು ಇನ್ನೊಂದು ಕಡೆಗೆ ಮೂರನೇ ಬಾರಿ ಸೆಮೀಸ್ಗೆ ಇರುವ ಕಾತರದಲ್ಲಿ ಕಿವಿಸಿದ್ದಾರೆ ಎಲ್ಲ ಒಂದು ಪಂದ್ಯದ ಯಾವ ಗತಿಯೆಲ್ಲ ಹೇಗಿರುತ್ತೆ ನಾಳೆ ಪಂದ್ಯ ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ ಭಾರತದ ಬಲಾಬಲ ಏನು ಎಲ್ಲದರ ಬಗ್ಗೆ ಮಾತನಾಡ್ತಾ ಹೋಗ್ತೇನೆ ಕಾರ್ಯಕ್ರಮದಲ್ಲಿ ಸಹೋದ್ಯೋಗಿ ಮಿತ್ರರು ವಿಶ್ವನಾಥ್ ಇದ್ದಾರೆ ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡ್ತೇನೆ ವಿಶ್ವನಾಥ್ ವೆಲ್ಕಮ್ ಹಲೋ ಹಲೋ ವಿಶ್ವನಾಥ್ ಈಗಾಗ್ಲೇನೆ ಬರ್ಜರಿ ಒಂದು ಸೆಮೀಸ್ ಹಂತಕ್ಕೆ ಲೀಗ್ನಿಂದ ಸೋಲಿಲ್ಲದ ಸರದಾರರಾಗಿ ಮುಂದಿನ ಹಂತಕ್ಕೆ ಹೋಗಿದ್ದಾರೆ ಅದರಲ್ಲೂ ಕೂಡ ವಾಂಗ್ಕೆಡೆ ನಮ್ಮ ನೆಚ್ಚಿನ ಪಿಚ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಂತಹ ಜಾಗ ನಮಗೆ ಒಂದು ರೀತಿಯ ಲಕ್ಕಿ ಪಿಚ್ಚು ಈ ಬಾರಿ ಅಲ್ಲಿ ಒಂದು ಭರ್ಜರಿ ಪ್ರದರ್ಶನವನ್ನು ನೀಡಿದ್ದಾರೆ ಈ ಬಾರಿ ಯಾದರೂ ಸೆಮಿಸ್ನಲ್ಲಿ ನಮಗೊಂದು ಸಣ್ಣ ಅಳುಕು ಅಲ್ಲಿ ಏನಾದರೂ ಮತ್ತೊಮ್ಮೆ ನಾವು ಕಿವಿಸ್ ಮೇಲೆ ಎಡವು ಬಿಡ್ತೀವ ಅಂತ ಹೇಗಿರಲಿದೆ ನಾಳಿನ ಪಂದ್ಯ ಮತ್ತು ನಿಮಗೆ ಎಷ್ಟು ಆಸಕ್ತಿ ಇದೆ ನಾಳಿನ ಪಂದ್ಯದ ಕುರಿತಾಗಿ ಸೊ ಮೊದಲೇದಾಗಿ ಪ್ರೇಮ್ ನೀವು ಹೇಳಿದ ಹಾಗೆ ಈ ಈ ಒಂದು ವಿಶ್ವಕಪ್ ಟೂರ್ನಿಯಲ್ಲಿ ಯಾವುದೇ ನಿಟ್ಟಿನಲ್ಲೂ ಕೂಡ ಯಾವುದೇ ಭಯವಿಲ್ಲದೆ ಯಾವುದೇ ಭಯ ಇಲ್ಲ ಯಾವುದೇ ಫಿಯರ್ ಇಲ್ಲದೆ ಎದುರಾಳಿ ತಂಡಗಳನ್ನ ಮಣ್ಣು ಮುಕ್ಕಿಸುವಂತಹ ಕೆಲಸವನ್ನ ಭಾರತ ಈಗಾಗಲೇ ಕಂಪ್ಲೀಟ್ ಆಗಿ ಮಾಡಿಬಿಟ್ಟಿದೆ ಒಂಬತ್ತಕ್ಕೆ ಒಂಬತ್ತು ಪಂದ್ಯಗಳನ್ನ ಗೆಲ್ಲೋದು ಅಷ್ಟು ಸುಲಭವಾದ ಮಾತಲ್ಲ ಎರಡು ಎರಡು ಮೂರು ಸಣ್ಣ ತಂಡಗಳನ್ನ ಬಿಟ್ಟರೆ ಉಳಿದಂತೆ ಆಸ್ಟ್ರೇಲಿಯಾವನ್ನು ನಾವು ಈಗಾಗಲೇ ಸೋಲಿಸಿದ್ದೇವೆ ಹಾಗೇನೆ ನ್ಯೂಜಿಲೆಂಡ್ ಅನ್ನು ಸೋಲಿಸಿದ್ದೇವೆ ಸೌತ್ ಆಫ್ರಿಕಾವನ್ನು ಸೋಲಿಸಿದ್ದೇವೆ ಶ್ರೀಲಂಕಾವನ್ನು ಸೋಲಿಸಿದ್ದೇವೆ ಹಾಗೇನೆ ಇಂಗ್ಲೆಂಡ್ ಅನ್ನು ಕೂಡ ಮಣ್ ಕಂಪ್ಲೀಟ್ ಹೀಗಾಗಿ ಕಂಪ್ಲೀಟ್ ಈ ಸ್ಟ್ರಾಂಗ್ ತಂಡಗಳ ಹೆಸರುಗಳನ್ನ ಹೇಳೋದಾದ್ರೆ ಈ ರೀತಿಯ ತಂಡಗಳನ್ನ ಈಗ ಆಲ್ರೆಡಿ ನಾವು ಸೋಲಿಸ್ಬಿಟ್ಟಿದ್ದೀವಿ ಹೀಗಾಗಿ ಮುಂದಿನ ಒಂದು ಪಂದ್ಯಕ್ಕೂ ಕೂಡ ಇದೇ ರೀತಿಯಾದಂತಹ ಡಾಮಿನೇಷನ್ ಪರ್ಫಾರ್ಮೆನ್ಸ್ ನಮ್ಮಿಂದ ಬರುತ್ತೆ ಅಂತ ಫೀಲ್ಡಿಂಗ್ ಕೋಚ್ ದಿಲೀಪ್ ಅವರು ಕೂಡ ಈಗ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅದೇ ರೀತಿಯಾದಂತಹ ಕಾನ್ಫಿಡೆನ್ಸ್ ಅನ್ನ ಇಡೀ ಭಾರತ ತಂಡ ಕೂಡ ಹೊಂದ್ಕೊಂಡಿರುವಂತದ್ದು ಇತಿಹಾಸವನ್ನ ಗಮನಿಸ್ತಾ ಬಂದಾಗ ಇದುವರೆಗೂ ಕೂಡ ಭಾರತ ಏಳು ಬಾರಿ ಸೆಮಿಫೈನಲ್ ಗೆ ಹೋಗಿದೆ ಇದು ಎಂಟನೇ ಬಾರಿ ಸೆಮಿಫೈನಲ್ ಗೆ ಬಂದಿರುವಂತದ್ದು ಅದರಲ್ಲಿ ಗೆಲುವಿಗಿಂತ ಸೋಲಿನ ರುಚಿಯೇ ನಮಗೆ ಜಾಸ್ತಿ ಇದೆ ಏಳು ಬಾರಿ ಸೆಮಿಫೈನಲ್ ತಲುಪಿದೀವಿ ತಲುಪಿದ್ದೀವಿ ನಾಲ್ಕು ಬಾರಿ ಅದರಲ್ಲಿ ಸೋತ್ ಹೋಗಿದ್ದೀವಿ ಮೂರು ಬಾರಿ ಮಾತ್ರ ಗೆದ್ದಿದ್ದೀವಿ ಅದು ಎರಡು ಸಾವಿರದ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ ಮೂರರ ವಿಶ್ವಕಪ್ ಫೈನಲ್ ಅನ್ನು ಏನು ಕಪಿಲ್ ದೇವ್ ನೇತೃತ್ವದ ತಂಡ ಏನು ಗೆದ್ದಿತ್ತು ಆವಾಗ ಆತಿಥೇಯ ಇಂಗ್ಲೆಂಡ್ ತಂಡವನ್ನೇ ನಾವು ಸೋಲಿಸಿದೀವಿ ಅಂದ್ರೆ ಕ್ರಿಕೆಟ್ ಜನಕರನ್ನೇ ಸೋಲಿಸಿದೀವಿ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಬೆರಿ ಟ್ರಿಪ್ಗೆ ಅಂತ ಹೋದಂತಹ ತಂಡ ಒಂದು ಇತಿಹಾಸವನ್ನ ನಿರ್ಮಿಸಿತ್ತು ಅದಾದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವಕಪ್ ಆತಿಥ್ಯವನ್ನ ಭಾರತವೇ ವಹಿಸಿಕೊಂಡಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಇಂಗ್ಲೆಂಡ್ ಮುಖಾಮುಖಿ ಆಗುತ್ತೆ ಆದ್ರೆ ಇಂಗ್ಲೆಂಡ್ ಎರಡು ಸಾವಿರದ ಒಂಬೈನೂರ ಎಂಬತ್ ಮೂರರ ಸೇಡನ್ನ ತೀರಿಸಿಕೊಂಡಿರುತ್ತೆ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ ಸೆಮಿಫೈನಲ್ ಪಂದ್ಯವನ್ನ ಯಾವ ಆಟಗಾರರು ಕೂಡ ಯಾವ ಕ್ರಿಕೆಟ್ ಫ್ಯಾನ್ ಕೂಡ ಮರೆಯುವಂತಿಲ್ಲ ಒಂದು ಕೋಲ್ಕತ್ತಾದ ಇಡನ್ ಗಾರ್ಡನ್ ನಲ್ಲಿ ನಡೀತಾ ಇರುವಂತಹ ಪಂದ್ಯ ಆಗಿರುತ್ತೆ ಸ ಇನ್ನೂರ ಐವತ್ನಾಲ್ಕು ರನ್ಗಳ ಗುರಿಯನ್ನು ಭಾರತ ಬೆನ್ನಟ್ಟಿರುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ನೋಡಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಪಂದ್ಯ ನಡೆದಿರುತ್ತೆ ಹೌದು ಆ ಒಂದು ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ಇನ್ನೂರ ಐವತ್ತೊಂದು ರನ್ ಗಳ ಗುರಿಯನ್ನು ಇನ್ನೂರ ಐವತ್ತೊಂದ್ರನ್ ಶ್ರೀಲಂಕಾ ಗಳಿಸಿರುತ್ತೆ ಆ ಒಂದು ಗುರಿಯನ್ನ ಸಚಿನ್ ತೆಂಡೂಲ್ಕರ್ ಅವರ ಒಂದು ಅರ್ಧ ಶತಕದ ನೆರವಿನಿಂದಲೂ ಕೂಡ ದೊಡ್ಡ ದೊಡ್ಡ ಆಟಗಾರ ಇತ್ತು ಆದ್ರೂ ಕೂಡ ಮೂವತ್ನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ಎಂಟು ವಿಕೆಟ್ ಗಳನ್ನ ಕಳೆದುಕೊಂಡು ಕೇವಲ ನೂರ ಹತ್ತು ರನ್ ಗಳನ್ನ ಮಾತ್ರ ಗಳಿಸುತ್ತೆ ಭಾರತ ಅವತ್ತು ದೊಡ್ಡ ಮಟ್ಟದ ಗಲಾಟೆ ಕೂಡ ಆಗಿರುತ್ತೆ ರೊಚ್ಚಿಗೆದಂತಹ ಅಭಿಮಾನಿಗಳು ವಾಟರ್ ಬಾಟ್ಲ್ ಕೂಡ ಗ್ರೌಂಡ್ ನಲ್ಲಿ ಎಸತಿರ್ತಾರೆ ದೊಡ್ಡ ಗಲಾಟೆ ಎಬ್ಬಿಸಿರುತ್ತಾರೆ ಹೀಗಾಗಿ ಒಂದು ವಿನ್ನಿಂಗ್ ಪರ್ಸೆಂಟೇಜ್ ಸ್ಕೋರ್ ಐಸಿಸಿ ನಿಯಮಗಳ ಪ್ರಕಾರ ಸ್ಕೋರ್ ನಲ್ಲಿ ಶ್ರೀಲಂಕಾ ಮುಂದಿರುತ್ತೆ ಹೀಗಾಗಿ ಆ ಶ್ರೀಲಂಕಾವನ ವಿಜಯ ತಂಡ ಅಂಪೈರ್ ಮತ್ತು ಮ್ಯಾಚ್ ರೆಫ್ರಿ ಕೂಡ ಘೋಷಣೆ ಮಾಡ್ತಾರೆ ಕಣ್ಣೀರನ್ನ ಇಡ್ತಾ ಅವತ್ತು ವಿನೋದ್ ಕಾಮಿಳಿ ಮತ್ತೆ ಅನಿಲ್ ಕುಂಬಳೆ ಅವರು ಪಿವಿಲಿಯನ್ ಆಡ್ತೇನೆ ಎರಡ್ ಸಾವಿರದ ಮೂರರಲ್ಲಿ ಕ್ರಿಕೆಟ್ ಶಿಶು ಕಿನ್ಯಾ ವಿರುದ್ಧವಾಗಿ ಭಾರತ ಆಡಿರುತ್ತೆ ಅವತ್ತಿನ ಪಂದ್ಯದಲ್ಲಿ ಸೌರವ್ ಗಂಗೂಲಿ ಅವರು ಭರ್ಜರಿಯಾದಂತಹ ಒಂದು ಶತಕವನ್ನು ಬಾರಿಸಿರ್ತಾರೆ ಸಚಿನ್ ತೆಂಡೂಲ್ಕರ್ ಕೂಡ ಒಂದು ಎಂಬತ್ ಮೂರನ್ನ ಗಳಿಸಿರ್ತಾರೆ ಹೀಗಾಗಿ ಇನ್ನೂರ ಎಪ್ಪತ್ತು ರನ್ ಗಳ ಒಂದು ಗುರಿಯನ್ನ ಇನ್ನೂರ ಎಪ್ಪತ್ತು ರನ್ ಗಳಿಸಿರುತ್ತೆ ಇನ್ನೂರ ಎಪ್ಪತ್ತೊಂದು ರನ್ ಗುರಿಯನ್ನು ಬೆನ್ನರಿತೆ ಕಿನ್ಯಾ ಆದ್ರೆ ಭಾರತದ ದಾಳಿಗೆ ಪತರಗುಡ್ಡಿದ್ದಂತಹ ನೂರ ಎಪ್ಪನ್ತ ವಿಶ್ವಕಪ್ ನಲ್ಲಿ ಲೀಗ್ ಹಂತವನ್ನು ಬಂದಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ಒಂದು ಚಾಣಕ್ಯ ನಾಯಕನ ನೇತೃತ್ವದಲ್ಲಿ ಯಾವ ರೀತಿ ಭಾರತ ಆಡ್ತು ಅನ್ನೋದು ಎಲ್ಲರಿಗೂ ಕೂಡ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸೆಮಿಫೈನಲ್ ಪಾಕಿಸ್ತಾನವನ್ನ ಬಗ್ಗು ಬಿಡದು ಸೆಮಿಫೈನಲ್ ಶ್ರೀಲಂಕಾ ವಿರುದ್ಧ ಇದೇ ವಾಂಖೆಡೆ ಮೈದಾನದಲ್ಲಿ ಗೆದ್ದು ಇತಿಹಾಸವನ್ನ ನಿರ್ಮಾಣ ಮಾಡಿತ್ತು ಭಾರತ ಈಗ ಮತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಆಸ್ಟ್ರೇಲಿಯಾ ವಿರುದ್ಧವಾಗಿ ಒಂದು ಸಮೀ ನಡೆಯುತ್ತೆ ನಡೆದಿರುತ್ತೆ ಅದು ಆಸ್ಟ್ರೇಲಿಯಾದ ಹೋಮ್ ಗ್ರೌಂಡ್ನಲ್ಲೇ ಗೆಲ್ಲುವಂಥ ಉತ್ಸಾಹದಲ್ಲಿ ಹೋಗಿತ್ತು ಆದರೆ ಆ ಒಂದು ವಿಶ್ವಕಪ್ ನಲ್ಲಿ ಭಾರತ ಸೋತ್ ಹೋಗಿತ್ತು ದೊಡ್ಡ ಅಂತರದಿಂದ ಇಂದ್ರೂ ಸ್ಪೀಡ್ ಬೌಲಿಂಗ್ ದಾಳಿಗೆ ನಲುಗಿದಂಥ ಭಾರತ ಕಂಪ್ಲೀಟ್ ಆಗಿ ಸೋತ್ ಹೋಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕಿವಿಸ್ ವಿರುದ್ಧ ಇದೇ ವಿಷಯಕ್ಕೆ ನಾನು ಬರಬೇಕಾಗಿತ್ತು ಆದರೆ ಇತಿಹಾಸವನ್ನು ನಾವು ಮೆಲುಕು ಹಾಕ್ಲೇಬೇಕಾಗುತ್ತೆ ಯಾವ ತಂಡ ಭಾರತ ತಂಡ ಯಾವ ರೀತಿ ಬೆಳೆದು ಬಂತು ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕಿವೀಸ್ ವಿರುದ್ಧ ಆಡಿದಂಥ ಪಂದ್ಯ ಒಂದು ಮ್ಯಾಂಚೆಸ್ಟರ್ ಸೋತ್ ಹೋಗಿತ್ತು ಭಾರತ ಅದು ಮಹೇಂದ್ರ ಸಿಂಗ್ ಧೋನಿಯವರು ರನ್ ಔಟ್ ಆಗ್ತಾರೆ ವಿಶ್ವಕಪ್ ಕನಸು ಛಿದ್ರವಾಗಿತ್ತು ಆದರೆ ಬೌಲಿಂಗ್ ವಿಭಾಗದಲ್ಲಿ ಭಾರತ ಉತ್ತಮವಾಗಿ ಬೌಲಿಂಗನ್ನು ಮಾಡಿತ್ತು ಇನ್ನೂರ ಮೂವತ್ತೊಂಬತ್ತು ರನ್ಗಳನ್ನು ನ್ಯೂಜಿಲೆಂಡ್ ಗಳಿಸಿರುತ್ತೆ ಆದರೆ ಈ ರನ್ನ ಚೇಸ್ ಮಾಡೋದಕ್ಕೆ ಹೋದಂತಹ ಭಾರತ ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ಹಾಗೇನೇ ರೋಹಿತ್ ಶರ್ಮಾ ಕೇವಲ ರನ್ ರನ್ಗಳನ್ನು ಗಳಿಸಿ ಆದರೂ ಮ್ಯಾಟ್ ಹೆನ್ರಿ ಅವರ ಬೌಲಿಂಗ್ ದಾಳಿಗೆ ಮತ್ತು ಫರ್ಗ್ಯೂಸನ್ ಬೌಲಿಂಗ್ ದಾಳಿಗೆ ಟ್ರಿಂಟ್ ಬೋಲ್ಡ್ ಬೌಲಿಂಗ್ ದಾಳಿಗೆ ನಲುಗಿ ಸಂಪೂರ್ಣವಾಗಿ ಪತ್ರ ಹೋಗಿರುತ್ತೆ ಅದಾದ ಮೇಲೆ ಮಹೇಂದ್ರ ಸಿಂಗ್ ಧೋನಿ ಮತ್ತು ನಮ್ಮ ರವೀಂದ್ರ ಜಡಜಾ ಅವರು ಸ್ವಲ್ಪ ನಿಂತ್ಕೊಂಡು ಆಡ್ತಾರೆ ಅದನ್ನು ಕೂಡ ಮಹೇಂದ್ರ ಸಿಂಗ್ ಧೋನಿ ಅವರು ಕೊನೆಗಳಿಗೆ ಎಲ್ಲಿ ಏನು ರನ್ ಬಲಿ ಬಲಿ ಅದಾದ ಮೇಲೆ ವಿಶ್ವಕಪ್ ಕನಸು ಚಿತ್ರ ಚಿತ್ರವಾಗಿರುತ್ತೆ ಅದನ್ನ ಬಿಟ್ಟರೆ ಈ ಒಂದು ವಿಶ್ವಕಪ್ನಲ್ಲಿ ಭರ್ಜರಿಯಾದಂತಹ ಲಯದಲ್ಲಿ ಭರ್ಜರಿಯಾದಂತಹ ಫಾರ್ಮ್ ನಲ್ಲಿ ಇರುವಂತಹ ತಂಡ ಭಾರತ ಖಂಡಿತವಾಗ್ಲೂ ನನಗನ್ಸಿದ ಮಟ್ಟಿಗೆ ನಾಳೆಯ ವಿಶ್ವಕಪ್ ಸೆಮಿಫೈನಲ್ ಏನು ಪಂದ್ಯ ಇದೆಯಲ್ಲ ಅದರಲ್ಲಿ ಭಾರತ ಸಂಪೂರ್ಣವಾಗಿ ಪಾರಮ್ಯವನ್ನು ಮೆರೆಯುತ್ತೆ ಕಿವೀಸ್ಗೆ ಸಂಪೂರ್ಣವಾಗಿ ತಿರುಗೇಟನ್ನು ಕೊಟ್ಟು ಅವರಿಗೆ ಒಂದು ತಕ್ಕ ಪಾಠವನ್ನ ಕಲಿಸುವಂತಹ ಕೆಲಸವನ್ನ ಭಾರತ ಮಾಡುತ್ತೆ ನಿಜ ನೀವು ಹೇಳ್ತಾ ಇದ್ದಿದ್ದು ಅದ್ಭುತವಾಗಿ ಹಳೆಯ ಎಲ್ಲ ಮಾಹಿತಿಗಳನ್ನು ಬಿಚ್ಚಿಡಿ ನಮಗೆ ಎರಡ್ ಸಾವಿರದ ಹತ್ತೊಂಬತ್ತರ ಸೆಮೀಸ್ನ ಒಂದು ಕಹಿ ನೆನಪನ್ನ ಈ ಬಾರಿ ಅಲ್ಲಿಂದ ಅಳಿಸಾಕುವ ಎಲ್ಲ ನಿರೀಕ್ಷೆ ಇದೆ ಹೆಡನ್ ಆಶ್ರಯದವರು ಕೂಡ ಹೇಳ್ತಾ ಇದ್ರು ಭಾರತ ಸೆಮೀಸ್ನ ಆ ಒಂದು ಅಳುಕು ಏನಿದೆ ಅಲ್ಲ ಅದನ್ನ ಈ ಬಾರಿ ಮುಂದುವರಿಸಿಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಸೋಲುವ ಮಾತಿಲ್ಲ ಅಂತ ಒಂದು ಪ್ರದರ್ಶನ ಇದೆ ಅಂತ ಏನೊಂದ್ ಕಡೆಗೆ ಹರ್ಭಜನ್ ಸಿಂಗ್ ಕೂಡ ಹೇಳ್ತಾ ಇದ್ರು ವಿಶ್ವನಾಥ್ ಈ ಬಾರಿ ಒಂದು ಭಾರತ ತಂಡ ಯಾವುದೇ ಕಾರಣಕ್ಕೂ ಸೋಲಲ್ಲ ಸೆಮೀಸ್ ನಲ್ಲಿ ಮೊದಲು ಬ್ಯಾಟ್ ಮಾಡಿದ್ರೆ ಫೋರ್ ಹಂಡ್ರೆಡ್ ರನ್ ಮಾಡೋ ಪ್ರಯತ್ನ ಮಾಡುತ್ತೆ ಅಥವಾ ಒಂದ್ ವೇಳೆ ನಮಗೆ ಮೊದಲು ಬೌಲಿಂಗ್ ಮಾಡೋ ಚಾನ್ಸ್ ಸಿಕ್ಕರು ಬೇಗ ಆಲ್ಔಟ್ ಮಾಡೋ ಪ್ರಯತ್ನವನ್ನ ಬೌಲಿಂಗ್ ಪಡೆ ಮಾಡುತ್ತೆ ಅಂತ ಹಾಗಿದ್ರೆ ಈ ಎಲ್ಲ ಲೆಕ್ಕಾಚಾರ ಹಾಕಿದಾಗ ಮುಖಾಮುಖಿ ಕೂಡ ನೂರ ಹದಿನೇಳು ಬಾರಿ ಮುಖಾಮುಖಿ ಆಗಿದ್ರೆ ಅಲ್ಲೂ ಕೂಡ ಭಾರತ ಐವತ್ತೊಂಬತ್ತು ಬಾರಿ ಗೆದ್ರೆ ಐವತ್ತು ಬಾರಿ ಕಿವಿಸ್ ಗೆದ್ದವ್ರೆ ಹಾಗಾಗಿ ಏಳು ಪಂದ್ಯ ಫಲಿತಾಂಶ ಎಲ್ಲ ಒಂದು ಟೈ ಆಗಿದೆ ಆದ್ರೆ ಈ ಎಲ್ಲ ಲೆಕ್ಕಾಚಾರಗಳ ಜೊತೆಗೆ ನಾಯಕತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೆದ್ದವು ಕೂಡ ಆ ನಾಯಕನಿಗೆ ದೊಡ್ಡ ಕ್ರೆಡಿಟ್ ಕೊಡಬೇಕು ನಾಯಕ ಚೆನ್ನಾಗಿ ಆಡಿದ್ರು ಈ ಬಾರಿ ಕೂಡ ರೋಹಿತ್ ಶರ್ಮಾ ಉತ್ತಮವಾಗಿ ಆಡ್ತಿದ್ದಾರೆ ಅತ್ಯಧಿಕ ರನ್ ಹೊಡೆದಿರುವ ಭಾರತೀಯ ಕ್ಯಾಪ್ಟನ್ ಗಳನ್ನು ಒಂದ್ಸರಿ ನೋಡ್ಬಿಡೋಣ ಚಿಕ್ಕದ ಗ್ರಾಪಿಕ್ಸ್ ಇದೆ ಅಂದ್ರೆ ಆ ರೋಹಿತ್ ಶರ್ಮಾ ಸೇರಿದಂತೆ ಹಿಂದಿನ ನಾಯಕರುಗಳೆಲ್ಲ ಎಲ್ಲ ಎಷ್ಟೆಷ್ಟು ಹೊಡೆದಿದ್ದಾರೆ ಅಂತ ಈ ಗ್ರಾಪಿಕ್ಸ್ ನೋಡೋದಾದ್ರೆ ರೋಹಿತ್ ಶರ್ಮಾ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾರೆ ಈ ಬಾರಿ ಇಪ್ಪತ್ತು ಮೂರಲ್ಲಿ ಬ್ಯಾಟಿಂಗ್ ಕೂಡ ಕಂಟಿನ್ಯೂ ಇದೆ ರನ್ ಹೆಚ್ಚಾಗಬಹುದು ಐನೂರು ಮೂರು ರನ್ ಇದೆ ಇನ್ನು ನಾನೂರ ಅರವತ್ತೈದು ರನ್ ಅನ್ನ ಗಂಗೂಲಿ ಹೊಡೆದಿದ್ದಾರೆ ಆದರೂ ಅದು ಕೂಡ ಒಂದು ಒಳ್ಳೆಯ ರೆಕಾರ್ಡ್ ಇನ್ನು ಹೊರತುಪಡಿಸಿದ್ರೆ ನಮಗೆ ವಿರಾಟ್ ಕೊಹ್ಲಿ ಹಾಗೇನೆ ಅಜರುದ್ದೀನ್ ಸಿಗ್ತಾರೆ ಹಾಗೇನೆ ಕಪಿಲ್ ದೇವ್ ಸಿಗ್ತಾರೆ ವಿಶ್ವನಾಥ್ ಈ ಕ್ಯಾಪ್ಟನ್ ಆಗಿ ಕೂಡ ಮೊನ್ನೆ ಕೂಡ ಬೆಂಗಳೂರಿನ ಪ್ರೆಸ್ ಮೀಟ್ ಆದಮೇಲೆ ನಮಗೆ ರಾಹುಲ್ ಕೂಡ ಹೇಳ್ತಾ ಇದ್ರು ನಾಯಕನಿಗೆ ಆದಷ್ಟು ನಾವು ಕ್ರೆಡಿಟ್ ಕೊಡ್ತಾ ಇದ್ದೀವಿ ಎಲ್ಲ ಗೆಲುವಿನ ಹಿಂದೆ ನಾಯಕನ ಕೊಡುಗೆ ಕೂಡ ಹೈಯೆಸ್ಟ್ ಆಗಿದೆ ಹಾಗಾಗಿ ನಾವು ರೋಹಿತ್ ಶರ್ಮಾ ಅವರನ್ನು ಅಭಿನಂದಿಸಬೇಕು ಅಂತ ಹೇಳ್ತಾರೆ ಈ ಅಂಶಗಳು ಭಾರತದ ಆಟಗಾರ ಮಾತ್ರ ನಾವು ತೆಗೆದುಕೊಂಡಿವೆ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಖಂಡಿತ ಇದು ನೋಡಿ ಐನೂರ ಮೂರು ರನ್ ಗಳನ್ನ ಎಸ್ ಅ ಕ್ಯಾಪ್ಟನ್ ಆಗಿ ಇಡೀ ತಂಡವನ್ನ ಸಮತೋಲಿತವಾಗಿ ನಡ್ಸ್ಕೊಂಡು ಹೋಗಿ ಇಡೀ ತಂಡವನ್ನ ನಿಭಾಯಿಸಿಕೊಂಡು ಅದರಲ್ಲೂ ಕೂಡ ಇಂಡಿಯಾ ಭಾರತದಲ್ಲೇ ನಡೀತಾ ಇರುವಂತಹ ವರ್ಲ್ಡ್ ಕಪ್ ಇದು ತುಂಬ ಪ್ರೆಷರ್ ಸಿಚುವೇಶನ್ನು ಇಂತಹ ಪ್ರೆಷರ್ ಸಿಚುವೇಷನ್ ಕಂಡೀಷನ್ ಇಷ್ಟೊಂದು ಅದ್ಭುತವಾಗಿ ತಂಡವನ್ನು ಕರೆದುಕೊಂಡು ಬಂದಿರುವಂಥದ್ದು ಅದರಲ್ಲೂ ಕೂಡ ರೋಹಿತ್ ಶರ್ಮ ಸ್ವಲ್ಪ ಮುಂಗೋಪಿ ಕೋಪವನ್ನು ಜಾಸ್ತಿ ಮಾಡ್ಕೊಳ್ತಾರೆ ಇತರೆ ಆಟಗಾರರ ವಿರುದ್ಧ ರನ್ಸ್ ಬಿಟ್ಕೊಟ್ಟಾಗ ರನ್ಸ್ ಬಾರಿಸದೇ ಇದ್ದಾಗ ಕೋಪ ಮಾಡ್ಕೊಳ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಇತ್ತು ಅದನ್ನೆಲ್ಲವನ್ನೂ ಕೂಡ ಬದಿಗೊತ್ತಿ ಅದನ್ನೆಲ್ಲವನ್ನೂ ಕೂಡ ಸರಿ ಮಾಡಿಕೊಂಡು ಹಿರಿಯ ಆಟಗಾರರಿಂದ ಕೆಲವೊಂದು ಸಜೆಷನ್ಗಳನ್ನು ಪಡೆದುಕೊಂಡು ಈ ಒಂದು ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ಏನು ನಡೆಸ್ಕೊಂಡು ಬಂದಿದಾರಲ್ಲ ತಂಡವನ್ನು ತುಂಬಾ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದರ ಜೊತೆ ಬಾಲಿಂಗ್ ವಿಭಾಗದಲ್ಲಿ ಹಾಗೆಯೇ ಫೀಲ್ಡಿಂಗ್ ವಿಭಾಗದಲ್ಲಿ ಅವರು ಪ್ರತಿಯೊಂದು ಬಾಲ್ ಆದಮೇಲೂ ಕೂಡ ಇತರೆ ಆಟಗಾರನ ಮಾತಾಡಿಸೋದಾಗಿದೆ ಅದರಲ್ಲೂ ವಿರಾಟ್ ಕೊಹ್ಲಿ ಅವರ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರ ಒಂದು ಸಜೆಷನ್ ಅನ್ನು ಕೂಡ ತಗೊಳ್ತಾ ಇರ್ತಾರೆ ಹಾಗೆಯೇ ರಾಹುಲ್ ದ್ರಾವಿಡ್ ಅವ್ರಿಗೂ ತುಂಬಾ ಕ್ರಿಕೆಟ್ ಆಡಿದಂತಹ ಅನುಭವ ಇದೆ ದಿ ಬಾಲ್ ಆಫ್ ಇಂಡಿಯಾಗೆ ಹೀಗಾಗಿ ಅನೇಕ ದಿನಗಳಿಂದಲೂ ಕೂಡ ತಂಡವನ್ನು ಕಟ್ಟುವಂತಹ ಕೆಲಸವನ್ನು ರಾಹುಲ್ ದ್ರಾವಿಡ್ ಏನ್ ಮಾಡ್ತಾ ಇದ್ದಾರೆ ಅವರ ಒಂದು ಸಜೆಷನ್ ಮೇರೆಗೆ ಇಡೀ ತಂಡ ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ರೋಹಿತ್ ಶರ್ಮಾಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಹೀಗಾಗಿ ಅವರು ಕೂಡ ತಮ್ಮ ಹಂಡ್ರೆಡ್ ಪರ್ಸೆಂಟನ್ನು ಕೊಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ ಬ್ಯಾಟಿಂಗ್ನಲ್ಲಿ ನೋಡಿ ಈಗಾಗಲೇ ಸೌರವ್ ಗಂಗೂಲಿ ಅವರು ಎರಡು ಸಾವಿರದ ಮೂರರಲ್ಲಿ ನಾನೂರ ಅರವತ್ತೈದರನ್ನು ರನ್ನು ಆ ಒಂದು ವಿಶ್ವಕಪ್ನಲ್ಲಿ ಭರ್ಜರಿ ಫಾರ್ಮ್ನಲ್ಲಿದ್ದರು ಗಂಗೂಲಿ ಹೀಗಾಗಿ ಅವರ ಒಂದು ರೆಕಾರ್ಡನ್ನು ಈಗಾಗಲೇ ರೋಹಿತ್ ಶರ್ಮಾ ಬ್ರೇಕ್ ಮಾಡಿಬಿಟ್ಟಿದ್ದಾರೆ ಅದರ ಬಿಟ್ಟರೆ ಆಸ್ ಯೂಶ್ವಲ್ ವಿರಾಟ್ ಕೊಹ್ಲಿ ಇದ್ದಾರೆ ನಾನ್ನೂರ ನಲವತ್ತ್ಮೂರನ್ನು ಇನ್ನು ಮೊಹಮ್ಮದ್ ಅಜರುದ್ದೀನ್ ಮಾಜಿ ನಾಯಕ ಅವರು ಕೂಡ ಮುನ್ನೂರ ಮೂವತ್ತೆರಡು ರನ್ ಇದ್ದಾರೆ ಕಪಿಲ್ ದೇವ್ ಮುನ್ನೂರ ಮೂರು ರನ್ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಒಡೆದಿರುವಂತಹ ರನ್ ಗಳು ಇವೆಲ್ಲ ಹೀಗಾಗಿ ನೋಡಿ ಆಸ್ ಅ ಕ್ಯಾಪ್ಟನ್ ಆಗಿ ಇವರು ಮಾಡಿದಂತಹ ಕೆಲಸಗಳು ಏನಿದೆಯಲ್ಲ ಇವೆಲ್ಲವೂ ಕೂಡ ಇಂತಹ ಒಂದು ವಿಶ್ವಕಪ್ ನಲ್ಲಿ ಅಂದ್ರೆ ಹತ್ತೊಂಬತ್ತರಲ್ಲೂ ಕೂಡ ಸೆಮಿಫೈನಲ್ವರೆಗೂ ನಾವು ಹೋಗಿದ್ವಿ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆರಡರ ವಿಶ್ವಕಪ್ನ ಹೊರತುಪಡಿಸಿದ್ರೆ ಉಳಿದೆಲ್ಲಾ ಪಂದ್ಯ ಉಳಿದೆಲ್ಲಾ ಟೂರ್ನಿಗಳಲ್ಲೂ ಕೂಡ ನಾಯಕ ಚೆನ್ನಾಗಿ ಆಡಿದಾಗ ನಾವು ಸೆಮಿಫೈನಲ್ಗೂ ಕೂಡ ಹೋಗೇ ಇದ್ದೀವಿ ಹೀಗಾಗಿ ತಂಡದ ನಾಯಕನಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಆ ಎಲ್ಲ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸಿಕೊಂಡು ಇಡೀ ತಂಡವನ್ನ ಅದರಲ್ಲೂ ಕೂಡ ಸ್ಟಾರ್ ಆಟಗಾರರಿದ್ದಾರೆ ಯಾರಿಗೂ ಕೂಡ ಮನಸ್ಸಿಗೆ ನೋವಾಗದಂತಹ ನಿಟ್ಟಿನಲ್ಲಿ ನೋಡಿ ವೈಸ್ ಕ್ಯಾಪ್ಟನ್ ಸ್ಥಾನದಿಂದ ಕೆ ಎಲ್ ರೌರ್ ಅವರನ್ನ ಈಗಾಗಲೇ ತೆರವುಗೊಳಿಸಲಾಗಿತ್ತು ಹೀಗಾಗಿ ಅವರು ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಈಗ ಅವ್ರಿಗೂ ಕೂಡ ಸಮಾಧಾನ ಆಗ್ಬೇಕು ಈ ಕಡೆ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಸಾಕಷ್ಟು ಅಸಮಾಧಾನ ಇತ್ತು ಬಟ್ ಅವ್ರು ತೋರಿಸ್ಕೊಳ್ಳಲ್ಲ ಅದನ್ನು ಫೀಲ್ಡ್ ಅಲ್ಲಿ ತಂಡಕ್ಕೋಸ್ಕರ ಆಡುವಂತಹ ಆಟಗಾರ ಹೀಗಾಗಿ ಅವರು ತಮ್ಮಂತ ತೋರಿಸ್ಕೊಂಡಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ರವೀಂದ್ರ ಜಡಜಾ ಕೂಡ ಹೇಳ್ತಾರೆ ನನಗೂ ನಾಯಕತ್ವದ ಅವಕಾಶ ಇತ್ತು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇಂಡೈರೆಕ್ಟ್ ಆಗಿ ಅವರು ಕೂಡ ಹೇಳಿರುವಂತದ್ದು ನೋಡೋಣ ಇವ್ರನ್ನೆಲ್ಲ ಸರಿದುಗಿಸಿಕೊಂಡು ತಂಡವನ್ನ ಇಡೀ ತಂಡವನ್ನು ಒಟ್ಟಾರೆಯಾಗಿ ನಾವಿಕ ಚೆನ್ನಾಗಿತ್ತು ಅಂದ್ರೆ ಧೋನಿ ಕೂಡ ದಡ ಸೇರುತ್ತೆ ಅನ್ನೋ ಒಂದು ಮಾತೇನಿದೆಯಲ್ಲ ಆ ಮಾತನ್ನ ಸರಿಯಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ನನಗನ್ಸಿದ ಮಟ್ಟಿಗೆ ಸೆಮಿಫೈನಲ್ ಅಲ್ಲೂ ಕೂಡ ತುಂಬಾ ಅಟ್ಯಾಕಿಂಗ್ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇನ್ನ ನಾವು ಲೀಗ್ ಹಂತದಲ್ಲಿ ಭರ್ಜರಿಯಾಗಿ ಎಲ್ಲಾ ತಂಡಗಳು ಬ್ಯಾಟ್ ಬೀಸಿದಾವೆ ಅದರಲ್ಲೂ ಭಾರತ ಏನು ಹೊಡೆ ಒಂಬತ್ತು ಅಂದರೆ ಎಲ್ಲ ಒಂಬತ್ತುಗಳನ್ನು ಹೊಡೆದು ಉರುಳಿಸಿ ಮುಂದೆ ಬಂದಿದ್ದಾರೆ ಹಾಗಿದ್ರೆ ಈ ಒಂದು ಜರ್ನಿಯಲ್ಲಿ ಹೈಯೆಸ್ಟ್ ಸ್ಕೋರರ್ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ನೋಡ್ಬಿಡೋಣ ನಾವು ವಿಶ್ವಕಪ್ ಲೀಗ್ ಹಂತದಲ್ಲಿ ಅಗ್ರಹ್ ಬ್ಯಾಟ್ಸ್ಮನ್ಗಳು ನೋಡೋದಾದ್ರೆ ವಿಶ್ವನಾಥ್ ಇಲ್ಲಿ ಕಿಂಗ್ ಕೊಹ್ಲಿ ಸಿಗ್ತಾರೆ ಆರಂಭ ಕೊಹ್ಲಿ ಇರ್ಲಿಲ್ಲ ಡಿಕಾಕ್ ಇದ್ರು ಹಾಗೇನೆ ನಮ್ಗೆ ರಚಿನ್ ರವೀಂದ್ರ ಸಿಗ್ತಾ ಇದ್ರು ಹಾಗೇನೆ ಅಲ್ಲಿ ನಮಗೆ ಆಸ್ಟ್ರೇಲಿಯಾದ ಆಟಗಾರ ಇರ್ತಾ ಇದ್ರು ಆದ್ರೆ ಭಾರತದವರು ಒಂದೆರಡು ಮ್ಯಾಚ್ ಆದಮೇಲೆ ಕೊಹ್ಲಿ ನಾಲ್ಕನೇ ಪ್ಲೇಸ್ ಗೆ ಬಂದ್ರು ಈಗ ಅಗ್ರಸ್ಥಾನದಲ್ಲಿದ್ದಾರೆ ಟಾಪರ್ ಆಗಿ ಲೀಗ್ ಹಂತದಿಂದ ಈ ಲೀಗ್ ಹಂತದ ಟಾಪರ್ ಬಗ್ಗೆ ಮಾತನಾಡೋದಾದ್ರೆ ಖಂಡಿತ ಆಸ್ ಯೂಜುವಲ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಯಾರು ದೂಸರ ಮಾತಾಡಂಗೇ ಇಲ್ಲ ಅವ್ರು ಏನಾದರೂ ಫಾರ್ಮಿಗೆ ಬಂದ್ರು ಅಂತಂದ್ರೆ ಯಾವ ರೀತಿಯಾದಂತಹ ಪ್ರದರ್ಶನ ಯಾವ ರೀತಿ ಆದಂತಹ ಇರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಸೆಂಚುರಿ ಮೇಲೆ ಸೆಂಚುರಿಯನ್ನು ಬಾರಿಸ್ತಾ ಇದ್ದಾರೆ ಈ ಒಂದು ಟೂರ್ನಿಯಲ್ಲಿ ಮೊನ್ನೆದು ಒಂದು ಸೆಂಚುರಿ ಬರಬೇಕಾಗಿತ್ತು ಬೆಂಗಳೂರಿನಲ್ಲಿ ನಡೆದಂತಹ ಪಂದ್ಯ ಆದ್ರೆ ಬೈಮಿಸ್ ಬೋಲ್ಡ್ ಔಟ್ ಆದ್ರೂ ಅರ್ಧಶತಕ ಕೂಡ ಗಳಿಸಿದ್ದಾರೆ ಅದರಲ್ಲಿ ಆಸ್ ಯೂಶಲ್ ಅವರು ಟಾಪ್ ಆರ್ಡರ್ ಇದ್ದಾರೆ ನೋಡಿ ಟಾಪ್ ಫೋರ್ ತಂಡಗಳ ಸಮೀಸಲ್ಲಿ ಏನಿದೆಯಲ್ಲ ಅವರೇ ಆ ಆಟಗಾರ ಆ ತಂಡದ ಆಟಗಾರರೇ ಈ ಒಂದು ನಲ್ಲಿ ಇದ್ದಾರೆ ವಿರಾಟ್ ಕೊಹ್ಲಿ ಐನೂರ ತೊಂಬತ್ನಾಲ್ಕು ರನ್ ರನ್ ನೋಡಿದ್ರೆ ಭಯ ಆಗುತ್ತೆ ಇದರಲ್ಲಿ ಹೆಂಗಪ್ಪ ವಿರಾಟ್ ಕೊಹ್ಲಿ ಕಟ್ ಆಗೋದು ಭಯ ಖುಷಿ ಇನ್ನೊಂದು ನಮ್ಮ ರೋಹಿತ್ ಶರ್ಮಾ ನಾಯಕ್ನಾಗಿ ಅವರು ತಂಡವನ್ನು ನಿಭಾಯಿಸಿಕೊಂಡು ಅವರು ಕೂಡ ಐದನೇ ಪ್ಲೇಸ್ ಅಲ್ಲಿ ಇದ್ದಾರೆ ನೋಡಿ ಕ್ವಿಂಟನ್ ಡಿಕಾಕ್ ಯಾವ ಭರ್ಜರಿಯಾದಂತ ಫಾರ್ಮಲ್ಲಿ ಇದ್ರು ಭಾರತದ ವಿರುದ್ಧವಾಗಿ ಅವರನ್ನ ಬೇಗನೆ ಗೆ ಕಳಿಸುವಂತಹ ಕೆಲಸವನ್ನ ಮಹಮ್ಮದ್ ಸಿರಾಜ್ ಮಾಡಿದ್ರು ಆದ್ರೂ ಕೂಡ ಅವರು ಟಾಪ್ ಟೂ ನಲ್ಲಿ ಇದಾರೆ ಅವರು ಕೂಡ ಉತ್ತಮವಾದಂತಹ ರನ್ ಗಳಂತಂದ್ರೆ ಐನೂರ ತೊಂಬತ್ತೊಂದು ರನ್ ಗಳನ್ನು ಕಳಿಸಿದ್ದಾರೆ ಇನ್ನು ರಚಿನ್ ರವೀಂದ್ರ ಯಜ್ ಅಲ್ ಯಂಗ್ ಆಟಗಾರ ತುಂಬಾ ಹೊಸಬೂರ್ನಲ್ಲಿ ಕೂಡ ಅವರು ಶತಕವನ್ನು ಗಳಿಸಿದ್ದಾರೆ ಹಾಗೇನೆ ಈ ಒಂದು ವರ್ಲ್ಡ್ ಕಪ್ ನಲ್ಲಿ ಎರಡು ಶತಕಗಳು ಆಸ್ಟ್ರೇಲಿಯಾ ಒಂದು ಬಂದಿದೆ ಒಂದು ಶ್ರೀಲಂಕಾ ಕೂಡ ಅತ್ಯುತ್ತಮವಾಗಿ ಆಡಿ ಪಾಕಿಸ್ತಾನದ ವಿರುದ್ಧವಾಗಿ ಅತ್ಯುತ್ತಮವಾಗಿ ಅವರು ಆ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ನ್ಯೂಜಿಲೆಂಡ್ ನ ಫ್ಯೂಚರ್ ಆಟಗಾರ ಅಂತ ಹೇಳಬಹುದು ರಚಿನ್ ರವೀಂದ್ರ ಇನ್ನು ರೋಹಿತ್ ಶರ್ಮಾ ಶರ್ಮಲ್ ಐದು ಐನೂರ ಮೂರು ರನ್ ಗಳನ್ನ ಗಳಿಸಿದ್ದಾರೆ ಬಹಳ ಹೊತ್ತು ಸ್ಕ್ರೀನ್ ನಲ್ಲಿ ಹೋದ್ರೂ ಕೂಡ ಒಂದು ಇಪ್ಪತ್ತೂರ ಒಳಗಡೆ ಅವ್ರದ್ದು ಏನ್ ಕೆಲಸ ಇದೆಯೋ ಎಲ್ಲ ಮುಗಿಸಿ ಅಂತಂದ್ರೆ ಪವರ್ ಪ್ಲೇನಲ್ಲಿ ಧಾಮ್ ಧೂಮ್ ಅಂತ ಬ್ಯಾಟಿಂಗ್ ಮಾಡಿ ಎಲ್ಲ ಅಟ್ಯಾಕಿಂಗ್ ಶಾಟ್ಸ್ ಗಳನ್ನು ಹೊಡೆದು ಬೌಂಡ್ರಿ ಸಿಕ್ಸ್ ಸುರಿಮಳೆ ಕರೆದು ತದನಂತರ ಅವರು ಪೇಲಿಯನ್ ಬೇಗ ಹೋಗ್ತಾ ಇದ್ರೆ ಅದು ಬೇಡ ಐವತ್ತು ಓವರ್ ಅವರೇ ಬ್ಯಾಟ್ ಮಾಡಿದ್ರೆ ಖುಷಿ ಆಗುತ್ತೆ ನೋಡೋಣ ನಾಳೆ ಬಂದಿದ್ರೆ ಏನಾಗುತ್ತೆ ಅಂತ ಇನ್ನು ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾದ ದೈತ್ಯ ಆಟಗಾರ ಸ್ಫೋಟಕ ಆಟಗಾರ ನಾನ್ನೂರ ತೊಂಬತ್ತೊಂಬತ್ತು ರನ್ಗಳನ್ನು ಗಳಿಸಿ ಒಂದು ಟೂರ್ನಿಯಲ್ಲಿ ಆಡ್ತಾ ಇದ್ದಾರೆ ಈ ಒಂದು ಆಸ್ಟ್ರೇಲಿಯಾ ಸಮೀಸಿಗೆ ಬರಬೇಕು ಅಂತಂದರೆ ಡೇವಿಡ್ ವಾರ್ನರ್ ಅವರ ಆಟ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಮಧ್ಯಮ ಕ್ರಮಾಂಕದ ಆಟಗಾರರು ಅನೇಕರು ಕೈ ಕೊಟ್ಟಿದ್ದಾರೆ ಆದರೆ ಆರಂಭಿಕ ಅಂಕಣ ಕೇಳಿ ಕ ಇಳಿದಿರುವಂತಹ ಡೇವಿಡ್ ವಾರ್ನರ್ ತುಂಬ ಅದ್ಭುತವಾಗಿ ಆಡ್ತಾ ಇರುವಂಥದ್ದು ಆಸ್ಟ್ರೇಲಿಯಾಗೆ ಪ್ಲಸ್ ಪಾಯಿಂಟ್ ಆ್ಯಸ್ ಯುವಲ್ ನಮ್ಮ ಕಿಂಗ್ ಕೊಹ್ಲಿ ಯಾವತ್ತು ಟಾಪಲ್ಲಿ ಇರ್ತಾರೆ ಇವಾಗಲೂ ಟಾಪ್ ಅಲ್ಲಿ ಈ ವರ್ಲ್ಡ್ ಕಪ್ ಮೇಲೂ ಕೂಡ ಅವರು ಟಾಪಲ್ಲೇ ಇರ್ತಾರೆ ಇನ್ನೊಂದ್ ಕಡೆ ವಿಶ್ವನಾಥ್ ಬೌಲಿಂಗ್ ವಿಭಾಗವನ್ನ ನೋಡ್ಬಿಡೋಣ ಸೆಮಿಸ್ ಹಂತಕ್ಕೆ ಬರೋಕಿನ ಮೊದಲೇ ಯಾವ ತಂಡದ ಬೌಲರ್ಗಳು ಮಿಂಚಿದ್ರು ಹೈಯೆಸ್ಟ್ ವಿಕೆಟ್ ಅನ್ನ ಯಾರು ತೆಗೆದುಕೊಂಡ್ರು ಅಂತ ನೋಡೋದಾದ್ರೆ ಈಗೂ ಕೂಡ ಅವಕಾಶ ಇದೆ ಅಡಮ್ ಜಂಪ ಅಗ್ರಗಣ್ಯ ಸ್ಥಾನದಲ್ಲಿ ಸಿಗ್ತಾರೆ ನನಗೆ ಲಂಕಾದ ಪರವಾಗಿ ಲಂಕಾ ಎಷ್ಟೇ ಹೀನಾಯ ಪ್ರದರ್ಶನ ಕೊಟ್ಟರು ವಿಶ್ವನಾಥ್ ಒಬ್ಬರೇ ಒಬ್ರು ಒಳ್ಳೆ ಬೌಲಿಂಗ್ ಮಾಡಿದ್ದು ಅಂದ್ರೆ ಮಧುಶಾಂಕ ಮಧುಶಾಂಕ ಎರಡನೇ ಸ್ಥಾನದಲ್ಲಿದ್ರೆ ಈ ಆಟಗಾರ ಬಗ್ಗೆ ಹೇಳೋದಾದ್ರೆ ಸಿ ಅಡಂಜಂಪಾ ಭಾರತದ ಪಿಚ್ ಗಳಲ್ಲಿ ಸ್ಪಿನ್ನರ್ ಗಳಿಗೆ ಬೇಕಾದಂತಹ ಲಯವನ್ನ ಕಂಡುಕೊಂಡ್ರು ಅದರಲ್ಲೂ ಐ ಪಿ ಎಲ್ನಲ್ಲೂ ನಲ್ಲೂ ಕೂಡ ತುಂಬಾ ಪಂದ್ಯಗಳನ್ನು ಆಡಿದ್ದಾರೆ ಹೀಗಾಗಿ ಅವರ ಒಂದು ಮೊನಚಾದ ಬೌಲಿಂಗ್ ದಾಳಿ ಅಂತಂದ್ರೆ ಭಾರತ ಸ್ಪಿನ್ ಟ್ರಾಕ್ ಗಳಿಗೆ ಹೇಳಿ ಮಾಡಿಸಿದಂಥದ್ದು ನೋಡಿ ಸ್ಪಿನ್ನರ್ ಗಳನ್ನ ಯಾರು ಕೂಡ ಸ್ಪಿನ್ನರ್ಗಳು ಇಲ್ವೇ ಇಲ್ಲ ಅವರೊಬ್ಬರನ್ನ ಬಿಟ್ರೆ ಈ ಒಂದು ವಿಕೆಟ್ ತೆಗೆದುಕೊಂಡಂತಹ ಪಟ್ಟಿಯಲ್ಲಿ ಜಂಪ ಮ್ಯಾಜಿಕ್ ಮಾಡಿದ್ದಾರೆ ಭಾರತದ ಸ್ಪಿನ್ನರ್ಗಳು ಕಟ್ಟಿ ಹಾಕೋದ್ರಲ್ಲಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕೋದ್ರಲ್ಲಿ ಸಫಲರಾಗಿದ್ದಾರೆ ಆದರೆ ವಿಕೆಟ್ಗಳು ಕಡಿಮೆ ಬೀಳ್ತಾ ಇರಬಹುದು ಬಟ್ ರನ್ ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬಾ ಇನ್ ಟೈಮ್ ಯಾವ ವಿಕೆಟ್ಸ್ ಬೇಕೋ ಅವಾಗ ವಿಕೆಟ್ಸ್ ಗಳನ್ನ ತಗೊಳ್ತಾ ಇದ್ದಾರೆ ಭಾರತೀಯ ಬೌಲರ್ಗಳು ಅದನ್ನು ಬಿಟ್ಟರೆ ಅಡಮ ತುಂಬಾ ಕ್ಲಾಸ್ ಆಗಿ ಬಾಲಿಂಗ್ ಮಾಡಿದ್ದಾರೆ ಇಪ್ಪತ್ತೆರಡು ವಿಕೆಟ್ ಗಳನ್ನ ಪಡ್ಕೊಂಡಿದ್ದಾರೆ ಇನ್ನು ದಿಲ್ಶಾನ್ ಮಧುಶನಕ ಭರ್ಜರಿಯಾದಂತಹ ಬೌಲಿಂಗ್ ಪ್ರದರ್ಶನ ಇವರು ಏಷ್ಯಾ ಕಪ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಬೌಲಿಂಗ್ ಮಾಡಿದ್ರು ಭಾರತ ವಿರುದ್ಧವಾಗೂ ಕೂಡ ಐದು ವಿಕೆಟ್ ಗಳ ಗೊಂಚಲನ ಪಡೆದುಕೊಂಡ್ರು ಇದುವರೆಗೂ ಅವ್ರಿಗೂ ಸೆಮಿಫೈನಲ್ ಆಡೋದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ ಅದರಲ್ಲೂ ಕೂಡ ಇಪ್ಪತ್ತೊಂದು ವಿಕೆಟ್ ಗಳನ್ನ ಅಂದ್ರೆ ಭಾರತದ ಪಿಚ್ಗಳಲ್ಲಿ ಲೆಫ್ಟ್ ಬೌಲರ್ಗಳು ಯಾವ ರೀತಿಯಾದಂತಹ ಪಾರಮ್ಯವನ್ನು ಮೆರೀತಾರೆ ಅನ್ನೋದನ್ನು ಕೂಡ ಅವ್ರು ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಟೂರ್ನಿಯಲ್ಲಿ ತುಂಬ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ಮುಂದಿನ ನೋಡಿ ಈಗ ಶ್ರೀಲಂಕಾ ಸಸ್ಪೆಂಡ್ ಆಗಿಬಿಟ್ಟಿದೆ ಆ ಕ್ರಿಕೆಟ್ ಮಂಡಳಿ ಮುಂದೆ ಪಾಪ ಅವ್ರ ಫ್ಯೂಚರ್ ಏನಾಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ ಇನ್ನು ಸೌತ್ ಆಫ್ರಿಕಾದ ಜೆರಲ್ಡ್ ಅವರು ಕೂಡ ಕೋಜೆ ಅವರು ಕೂಡ ಒಂದು ವಿಕೆಟ್ ಗಳ ಹದಿನೆಂಟು ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ ಶಾಹೀನ್ ಅಫ್ರೀದಿ ಟೂರ್ನಿಯಿಂದ ಹೊರಗಡೆ ಕೂಡ ರನ್ಸ್ ಗಳನ್ನ ಸಾಕಷ್ಟು ರನ್ ಗಳನ್ನು ಬಿಟ್ಕೊಟ್ರೂ ಕೂಡ ಒಂದು ಹದಿನೆಂಟು ವಿಕೆಟ್ ಗಳನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಎಂಬತ್ ರನ್ ಕೊಟ್ಟು ಐದು ವಿಕೆಟ್ ತಗೊಳ್ಳೋದು ಅದೇನು ದೊಡ್ಡ ಸಾಧನೆ ಅಲ್ಲ ವಿಕೆಟ್ ಗಳನ್ನ ತಗೊಂಡಿದ್ದು ಮಾತ್ರ ಕೌಂಟ್ ಮಾಡಬೇಕಾಗುತ್ತಿಲ್ಲ ಯಾಕಂತಂದ್ರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂತ ನಾವು ನೋಡ್ತಾ ಇದ್ವಿ ಹೀಗಾಗಿ ಇನ್ನೊಂದು ಬೂಮ್ರಾ ಭಾರತದ ಬೂಂ ಬೂಮ್ರಾ ಅವರು ಇವರ ಎಕನಾಮಿ ರೇಟ್ ಕೂಡ ತುಂಬಾ ಕಡಿಮೆ ಇದೆ ಹಾಗೆನೆ ವಿಕೆಟ್ ಗಳನ್ನು ಕೂಡ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ನನಗೆ ನ್ಯೂಜಿಲೆಂಡ್ ಗೆ ತುಂಬಾ ಭಯಂಕರ ಹೆದರಿಕೆ ಇರೋದು ಬೂಮ್ರಾ ಅವ್ರ ಬಗ್ಗೆ ಅನಿಸುತ್ತೆ ಅದು ಬಿಟ್ಟರೆ ಶಮಿ ಅವ್ರ ಬಗ್ಗೆ ನೋಡೋಣ ಯಾವ ರೀತಿಯಾದಂತಹ ಕ್ಲಾಸ್ ಬಾಲಿಂಗ್ ಬರುತ್ತೆ ನಾಳೆ ಅಂತ ಇನ್ನೊಂದು ಕಡೆ ವಿಶ್ವನಾಥ್ ನಮ್ಮ ತಂಡದ ಬೌಲಿಂಗ್ ಸಾಮರ್ಥ್ಯ ಅದ್ಭುತವಾಗಿದ್ರು ವಿಕೆಟ್ ಬಿದ್ದಿಲ್ಲ ಅಂದ್ರೆ ಒಂದಿಷ್ಟು ಭಯದಿಂದ ಅವರನ್ನು ತುಂಬಾ ಗೌರವಾನ್ವಿತವಾಗಿ ಆಡಿದ್ದಾರೆ ಡಾಟ್ ಬಾಲ್ಸ್ ಹಾಕಿದ್ದಾರೆ ಹಾಕಿದ್ದಾರೆ ಓವರ್ ಮ್ಯಾಚ್ ಆಗಕ್ಕೆ ಕೊಟ್ಟಿಲ್ಲ ಮತ್ತು ಸಾಂಘಿಕ ಪ್ರದರ್ಶನ ಒಂದೊಂದು ಮ್ಯಾಚ್ ಅಲ್ಲಿ ಎಲ್ಲರೂ ಒಬ್ರು ಒಂದು ಎರಡು ಒಂದು ಎರಡು ತೆಗೆದುಕೊಂಡು ಟೀಮಿಗೋಸ್ಕರ ಹೌದು ಹಾಗಾಗಿ ಇನ್ನೊಂದ್ ಕಡೆ ನೋಡೋದಾದ್ರೆ ಭಾರತದ ಸೆಮಿಫೈನಲ್ ಹಾದಿ ಹೇಗಿತ್ತು ಅಂತ ಹೇಳಿದ್ರೆ ಯಾರ್ಯಾರ ಮೇಲೆ ಎಷ್ಟು ದೊಡ್ಡ ಅಂತರದಲ್ಲಿ ಗೆದ್ದಿವಿ ನಾವು ಒಂಬತ್ತು ಪಂದ್ಯಗಳ ಆ ಒಂದು ನಡೆ ಹೇಗಿತ್ತು ಅಂತ ಒಂದು ಗ್ರಾಫಿಕ್ಸ್ ಮುಖ್ಯ ನೋಡ್ಬಿಡೋ ವಿಶ್ವನಾಥ್ ನಾವು ಮೊದಲಿಗೆ ಆಸ್ಟ್ರೇಲಿಯಾ ಮೇಲೆ ನಾವು ಅದ್ಭುತವಾಗಿ ಆಡ್ತೇವೆ ನಂತರ ಅಫ್ಘಾನಿಸ್ತಾನ ಹಾಗೆಯೇ ಪಾಕಿಸ್ತಾನ ಬಾಂಗ್ಲಾದೇಶ ನ್ಯೂಜಿಲೆಂಡ್ ಎಲ್ಲ ತಂಡಗಳ ಮೇಲೆ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿ ನಾವು ಮುಂದೆ ಸಾಗಿದ್ದೇವೆ ಅದರಲ್ಲೂ ಕೂಡ ಮೊದಲ ಮ್ಯಾಚ್ ಏನು ಆಸ್ಟ್ರೇಲಿಯಾ ಮೇಲೆ ಇತ್ತು ಆರು ವಿಕೆಟ್ಗಳ ಗೆಲುವು ಸಿಕ್ತು ನಮಗೆ ಅಲ್ಲಿ ಬಹಳ ನಿರ್ಣಾಯಕವಾಗಿ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಆಡ್ತಾರೆ ಅಲ್ಲೇ ಒಂದು ಸುಭದ್ರ ಸೋಲುವ ಪಂದ್ಯವನ್ನ ಮುಂದೆತ್ಕೊಂಡು ಬರ್ತಾರೆ ಅಲ್ಲಿಂದ ಆಚೆಗೆ ಗೆಲುವಿನ ಓಟ ಒಂಬತ್ತು ಪಂದ್ಯಗಳಿಗೂ ಮುಂದುವರಿಯುತ್ತೆ ಈ ವಿಚಾರವಾಗಿ ಮಾತನಾಡಿದ ವಿಶ್ವನಾಥ್ ಆಸ್ಟ್ರೇಲಿಯಾ ಮೊದಲ ಪಂದ್ಯದಲ್ಲೇ ನಾವು ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನ ಎದುರಿಸಿದ್ವಿ ಈ ಒಂದು ಟೂರ್ನಿಯಲ್ಲಿ ಆರಂಭ ಕೂಡ ತುಂಬಾ ಚೆನ್ನಾಗಿತ್ತು ಅಂತ್ಯನೂ ಕೂಡ ಅದೇ ರೀತಿ ಇರುತ್ತೆ ಅಂತ ಒಂದು ನನ್ನ ಭಾವನೆ ಲೀಗ್ ಹಂತದವರೆಗೂ ಕೂಡ ಒಂಬತ್ತು ಪಂದ್ಯಗಳನ್ನ ಗೆದ್ದಿರೋದು ಅಷ್ಟು ಸುಲಭವಾದ ಮಾತಲ್ಲ ನಾನು ಆವಾಗ್ಲೇ ಹೇಳ್ತಾ ಇದ್ದೆ ಸ್ಟ್ರಾಂಗ್ ಟೀಮ್ಗಳನ್ನೆಲ್ಲ ನಾವು ಸೋಲಿಸಿದ್ದೀವಿ ಅಂತ ನೋಡಿ ಆರು ವಿಕೆಟ್ಗಳ ಅಂತರದಿಂದ ಆಸ್ಟ್ರೇಲಿಯಾವನ್ನು ಸೋಲಿಸಿದೇವೆ ಅಫ್ಘಾನಿಸ್ತಾನವನ್ನು ಕೂಡ ಅದು ಕೆ ಎಲ್ ರಾಹುಲ್ ಮತ್ತೆ ವಿರಾಟ್ ಕೊಹ್ಲಿ ಅವರ ಒಂದು ಸಮಯೋಚಿತ ಆಟದಿಂದ ನಾವು ಗೆದ್ದಿದ್ದು ಎಲ್ ರಾಹುಲ್ ಸದ್ಯಕ್ಕೆ ಅಫ್ಘಾನಿಸ್ತಾನದ ವಿರುದ್ಧ ಹಾಗೂ ಎಂಟು ವಿಕೆಟ್ಗಳ ಗೆಲುವು ಹಾಗೆಯೇ ಪಾಕಿಸ್ತಾನದ ವಿರುದ್ಧ ಏಳು ವಿಕೆಟ್ ಗೆಲುವು ಹಾಗೆಯೇ ಬಾಂಗ್ಲಾದೇಶದ ವಿರುದ್ಧ ಏಳು ವಿಕೆಟ್ ಗೆಲುವು ನ್ಯೂಜಿಲೆಂಡ್ ವಿರುದ್ಧ ನಾಲ್ಕು ವಿಕೆಟ್ ಗೆಲುವು ಇಂಗ್ಲೆಂಡ್ ವಿರುದ್ಧ ಕ್ರಿಕೆಟ್ ಜನಕರ ವಿರುದ್ಧ ನೂರು ರನ್ಗಳ ಅಂತರದಲ್ಲಿ ಗೆಲುವು ಇನ್ನು ಶ್ರೀಲಂಕಾ ವಿರುದ್ಧ ಅಂತ ಬಿಡಿ ಅದು ಒನ್ ಸೈಡೆಡ್ ಮ್ಯಾಚು ಡಾಮಿನೇಷನ್ ಮ್ಯಾಚ್ ಮುನ್ನೂರ ಎರಡು ರನ್ಗಳ ಅಂತರದ ಗೆಲುವು ಇನ್ನು ಸೌತ್ ಆಫ್ರಿಕಾ ವಿರುದ್ಧವಾಗಲೂ ಕೂಡ ಈ ಒಂದು ಟೂರ್ನಿಯಲ್ಲಿ ಭಾರತವನ್ನು ಬಿಟ್ಟರೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರುವಂತದ್ದು ಸೌತ್ ಆಫ್ರಿಕಾ ಆ ತಂಡದ ವಿರುದ್ಧವಾಗಿನೇ ನಾವು ಇನ್ನೂರ ನಲವತ್ತ್ ಮೂರು ಅಂತರದಿಂದ ಗೆಲುವು ಸಾಧಿಸಿದ್ದೀವಿ ಇನ್ನು ನೆದರ್ಲ್ಯಾಂಡ್ ವಿರುದ್ಧ ನೂರ ಅರವತ್ತು ರನ್ಗಳ ಗೆಲುವು ಇನ್ನು ಗೆಲುವಿನ ಒಂದು ಲಯದಲ್ಲೇ ಇರುವಂತಹ ತಂಡ ಗೆಲುವಿನ ರ್ಯಾಪೋವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ತುಂಬಾ ಸಮತೋಲಿತವಾಗಿದೆ ಯಾರಾದರೂ ಬ್ಯಾಟ್ಸ್ಮನ್ಗಳು ಕೈ ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಬ್ಯಾಟ್ಸ್ಮನ್ ಕೈ ಹಿಡಿತಿದ್ದಾರೆ ವಿಕೆಟ್ಸ್ಗಳು ಬೇಕಾದಂತಹ ಸಂದರ್ಭದಲ್ಲಿ ವಿಕೆಟ್ಸ್ ಗಳನ್ನ ಬೌಲರ್ಗಳು ಕೂಡ ಪಡ್ಕೊಳ್ತಾ ಇರಬಹುದು ಅದರಲ್ಲೂ ಕೂಡ ಶಮಿಯವರು ಕೆಲ ಪಂದ್ಯಗಳಲ್ಲಿ ಬೆಂಚ್ ಕಾದ್ರೂ ಕೂಡ ಮುಂದಿನ ಪಂದ್ಯಗಳಲ್ಲಿ ಶಾರ್ದುಲ್ ಠಾಕೂರ್ ಅವರ ಬದಲಾಗಿ ಅವರನ್ನು ರಿಪ್ಲೇಸ್ಮೆಂಟ್ ಮಾಡಲಾಯಿತು ರಿಪ್ಲೇಸ್ಮೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರದ್ದು ಅಂತಹ ಬೌಲಿಂಗ್ ಬಂದಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಬೌಲಿಂಗ್ ಮಾಡಿದಂತಹ ಜಹೀರ್ ಖಾನ್ ಅವರಿಗೆ ಈಗ ಹೋಲಿಸ್ತಾ ಇದ್ದಾರೆ ನಮ್ಮ ಶಮಿ ಅವರನ್ನ ಅಷ್ಟೊಂದು ಕ್ಲಾಸ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮೂರು ವಿಭಾಗಗಳಲ್ಲೂ ಭಾರತ ಸಮತೋಲಿತವಾಗಿ ಸುಭದ್ರವಾಗಿದೆ ನಾಳೆಯ ಪಂದ್ಯದಲ್ಲಿ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡುವಂತಹ ನಿರೀಕ್ಷೆ ಕೂಡ ಕೂಡ ಇದೆ ಪ್ರೇಮ್ ನೋಡೋಣ ಒಂಬತ್ತು ಪಂದ್ಯಗಳ ಗೆಲುವಿನ ಓಟವನ್ನು ನಾಳೆ ಮುಂದುವರಿಸಿಕೊಂಡು ಹೋಗ್ತಾರೆ ಹತ್ತೊಂಬತ್ತನೇ ತಾರೀಕು ಫೈನಲ್ ನಲ್ಲೂ ಭಾರತ ಇರುತ್ತೆ ಆ ಒಂದು ಪಂದ್ಯವನ್ನು ಗೆದ್ದಬೇಕು ನಿಜ ನಿಜ ಈಗಾಗಲೇ ಈ ವರ್ಷದ ಲೆಕ್ಕಾಚಾರವನ್ನು ನೋಡಿದ್ರೆ ಟೀಮ್ ಇಂಡಿಯಾ ಗೆಲ್ಲುವ ತಂಡ ಅಂತ ಪ್ರತಿಯೊಬ್ಬರು ವಿಶ್ವನಾಥ್ ಇಲ್ಲಿ ಕಂಪೇರಿಟಿವ್ ಕಂಪೇರ್ ಮಾಡಿದ ಆಟಗಾರರ ಮಧ್ಯೆ ಇಲ್ಲಿ ಎರಡನೇ ಸೆಮಿಫೈನಲ್ ಏನಿದೆ ಅಲ್ವಾ ಬ್ಯಾಟಿಂಗ್ ಆಧಾರದ ಮೇಲೆ ಇಲ್ಲಿ ಆಸ್ಟ್ರೇಲಿಯಾ ಕೂಡ ಬ್ಯಾಟಿಂಗ್ ನೆಚ್ಚಿಕೊಂಡ ತಂಡ ಸೌತ್ ಆಫ್ರಿಕಾ ಕೂಡ ಬ್ಯಾಟಿಂಗ್ ವಿಶ್ವನಾಥ್ ಆದ್ರೆ ಭಾರತ ಅಂತ ಬಂದಾಗ ನಿಮಗೆ ಬ್ಯಾಟಿಂಗ್ ಬೌಲಿಂಗ್ ಹಾಗೆ ಮಿಡ್ಲ್ ಆರ್ಡ್ ಇರ್ಬೋದು ಟಾಪ್ ಆರ್ಡ್ ಇರ್ಬೋದು ಸ್ಪಿನ್ ಇರ್ಬೋದು ಎಲ್ಲವೂ ಕೂಡ ತುಂಬಾ ಸುಭದ್ರವಾಗಿದೆ ನಾವು ನ್ಯೂಜಿಲೆಂಡ್ ನೋಡುವುದಾದರೆ ಎಷ್ಟು ಬದಲಾವಣೆ ಇದೆ ಈ ಎರಡು ತಂಡದ ವಿಶ್ವನಾಥ್ ಪ್ರೇಮ್ ಈಗ ಮೊದಲೇದು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಯಾವ ರೀತಿಯಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಫೀಲ್ಡಿಂಗ್ ಮೂರು ವಿಭಾಗದಲ್ಲಿ ಸ್ಟ್ರಾಂಗ್ ಆಗಿತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಈ ವಿಶ್ವಕಪ್ನಲ್ಲೂ ಕೂಡ ಅದೇ ರೀತಿಯಾಗಿ ತಂಡ ಇದೆ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಎಷ್ಟು ತಂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು ರೋಹಿತ್ ಶರ್ಮಾದ ನಾಯಕತ್ವದಲ್ಲೂ ಕೂಡ ಅಷ್ಟೇ ರೀತಿಯಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುವಂಥದ್ದು ಮೊದಲೇ ನಾವು ವಿಶ್ವಕಪ್ ಆರಂಭಕ್ಕೂ ಮುನ್ನ ಬೌಲಿಂಗ್ ಮೇಲೆ ಅಷ್ಟೊಂದು ನಮಗೆ ನಂಬಿಕೆ ಇರಲಿಲ್ಲ ಬೂಮ್ರಾ ಮತ್ತೆ ಸಿರಾಜ್ ಅವರ ಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು ಇನ್ನು ಇನ್ನೊಂದು ಕಡೆ ಕುಲ್ದೀಪ್ ಯಾವುದೋ ಅವರ ಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಬಿತ್ತು ಭಾರತದ ಪಿಚ್ ಗಳಲ್ಲಿ ಸ್ಪಿನ್ ಟ್ರಾಕ್ ಆಗಿರೋದ್ರಿಂದ ಸ್ಪಿನ್ ಸ್ವಲ್ಪ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ತುಂಬಾ ಆಶಾಭಾವನೆಯನ್ನೇ ಇಟ್ಕೊಂಡಿದ್ವಿ ಬಟ್ ಈ ಲೆಕ್ಕಾಚಾರದಲ್ಲಿ ಸ್ವಿಂಗ್ ಆಗುತ್ತೆ ಈ ಲೆಕ್ಕಾಚಾರದಲ್ಲಿ ಸ್ಪಿನ್ ಮಾಡ್ತಾರೆ ಈ ಲೆಕ್ಕಾಚಾರದಲ್ಲಿ ಬೌಲಿಂಗ್ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲು ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಈವನ್ ನಮಗೂ ನಿಮಗೂ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಬೂಮ್ರಾ ಮೇಲೆ ನಿರೀಕ್ಷೆ ಇತ್ತು ನಮಗೆ ಒಳ್ಳೆ ಬೌಲಿಂಗ್ ಆದ್ರೆ ತಂಡದ ಇಡೀ ಐದು ಜನ ಬೌಲರ್ಗಳು ಕೂಡ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ಇದ್ದಾರೆ ಒಂದು ಕಡೆ ನ್ಯೂಜಿಲೆಂಡ್ಗೂ ಕೂಡ ನಾವು ಬೌಲಿಂಗ್ ಸಾಮ್ಯತೆ ನೋಡೋದಾದ್ರೆ ನ್ಯೂಜಿಲೆಂಡ್ ಕೂಡ ತುಂಬಾ ಮಾರಕ ಬೇಗಗಳಿದ್ದಾರೆ ಟ್ರೆಂಟ್ ವೋಲ್ಟ್ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಫರ್ಗ್ಯೂಸನ್ ಆಗಿರ್ಬೋದು ಎಲ್ಲರೂ ಕೂಡ ಸೌತಿ ಆಗಿರಬಹುದು ಎಲ್ಲ ಬೌಲರ್ಗಳು ಕೂಡ ಅದ್ಭುತವಾದಂತಹ ಸ್ಪೀಡ್ ಬೌಲರ್ಗಳೇ ಇವರು ಹೀಗಾಗಿ ಭಾರತದ ಬೌಲಿಂಗ್ ಪ್ರದರ್ಶನಕ್ಕೂ ಇವರ ಬೌಲಿಂಗ್ ಅಂದ್ರೆ ಸ್ವಲ್ಪ ನ್ಯೂಜಿಲೆಂಡ್ ಬೌಲಿಂಗ್ ಅಪ್ ಸ್ವಲ್ಪ ಡೌನ್ ಆ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಎದುರಾಳಿಗಳನ್ನು ಕಟ್ಟಿ ಹಾಕು ಹಾಕಿಕೊಳ್ಳುವಂತಹ ಒಂದು ಶಕ್ತಿ ಇರುವಂತಹ ತಂಡ ಎಕ್ಸಾಂಪಲ್ ಎರಡ್ ಸಾವಿರದ ಹತ್ತೊಂಬತ್ತರ ಸೆಮಿಫೈನಲ್ ಪಂದ್ಯ ಭಾರತ ಟಾಪ್ ಇವರು ಟಾಪ್ ಫೋರ್ ಅಲ್ಲಿ ಇಬ್ಬರ ಮಧ್ಯೆ ಸೆಮಿಫೈನಲ್ ಪಂದ್ಯ ಬಿದ್ದಾಗ ಯಾವ ರೀತಿಯಾದಂತಹ ಬೌಲಿಂಗ್ ಮಾಡಿದ್ರು ಮ್ಯಾಂಚೆಸ್ಟರ್ ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ಭಯ ಆಗುತ್ತೆ ಆರಂಭಿಕ ಹಂತದಲ್ಲಿ ಪರ್ಗಿಸನ್ ಆಗಿರ್ಬೋದು ವಿಕೆಟ್ ಲೆಕ್ಕದಲ್ಲಿ ತಗೊಂಡ್ರು ಭಾರತ ರನ್ ಗಳಿಸುತ್ತಾ ಅನ್ನೋ ಲೆಕ್ಕಾಚಾರದಲ್ಲಿ ಬೌಲಿಂಗ್ ಅನ್ನು ಮಾಡಿದ್ರು ಅವತ್ತಂತೂ ತುಂಬಾ ನಿರಾಶೆಯ ದಿನಗಳು ಆ ನಿರಾಶೆಯ ದಿನಗಳು ಎಲ್ಲವೂ ಕೂಡ ಮರ್ತು ಹೋಗ್ಬೇಕು ನಾಳೆ ಆ ರೀತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ಬರಲೇಬೇಕು ಇನ್ನು ಬ್ಯಾಟಿಂಗ್ ವಿಭಾಗಕ್ಕೆ ನಾವು ಬಂದ್ರೆ ನಮ್ಮ ಕಡೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶುಭಾನ್ ಗಿಲ್ ಶ್ರೇಯಸ್ ಅಯ್ಯರ್ ಕಂಪೇರಿಟಿವ್ಲಿ ಮಧ್ಯಮ ಕ್ರಮಾಂಕ ತುಂಬಾ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿದೆ ಖಂಡಿತ ನಾನು ಅದನ್ನೇ ಹೇಳಕ್ ಬಂದೆ ಈಗ ಮಧ್ಯಮ ಕ್ರಮಾಂಕದಲ್ಲಿ ಕೆ ಎಲ್ ರಾಹುಲ್ ಮತ್ತೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಮೂವರು ಕೂಡ ಭರ್ಜರಿ ನಲ್ಲಿ ಇರುವಂತದ್ದು ಯಾಕಂತಂದ್ರೆ ನಮಗೆ ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯದಲ್ಲಿ ಇಬ್ಬರು ಶತಕಗಳನ್ನು ಬಾರಿಸಿದ್ದಾರೆ ಟಾಪ್ ಆರ್ಡರ್ ಐದು ಜನರು ಕೂಡ ಫಿಫ್ಟಿ ಅರ್ಧ ಶತಕರು ಶತಕಗಳನ್ನು ಬಾರಿಸಿರೋದು ಯಾದವ್ ಅವರಿಗೆ ಬ್ಯಾಟಿಂಗ್ ಚಾನ್ಸಸ್ ಸಿಗ್ತಾ ಇಲ್ಲ ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧವಾಗಿ ಅವ್ರಿಗೂ ಕೂಡ ಈಗ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಏನಪ್ಪಾ ಇಷ್ಟೊಂದು ಭರ್ಜರಿ ಫಾರ್ಮ್ ನಲ್ಲಿ ಇದಾರೆ ಇವ್ರನ್ನ ಯಾವ ರೀತಿ ಕಟ್ ಹಾಕಬಹುದು ಅಂತ ಯಾಕಂತಂದ್ರೆ ನೆದರ್ಲ್ಯಾಂಡ್ ಮ್ಯಾಲಿನ ಪಂದ್ಯವನ್ನು ಕ್ಲೀನ್ ಆಗಿ ಕೂತ್ಕೊಂಡು ಕಂಪ್ಲೀಟ್ ಆಗಿ ಮ್ಯಾಚ್ ನೋಡಿಕೊಂಡು ಯಾಕಂತಂದ್ರೆ ಭಾರತದ ವೀಕ್ನೆಸ್ ಏನು ಭಾರತದ ವೈಫಲ್ಯಗಳೇನು ಯಾವ ವಿಭಾಗದಲ್ಲಿ ಭಾರತೀಯ ಬ್ಯಾಟ್ಸ್ಮನ್ ಗಳನ್ನ ಕಟ್ ಹಾಕಬಹುದು ಯಾವುದೇ ಕೂಡ ತುಂಬಾ ಡಮ್ಮಿಯಾಗಿ ಕಾಣಿಸಿಲ್ಲ ರೋಹಿತ್ ಶರ್ಮಾ ಸ್ಕ್ರೀಸ್ ನಲ್ಲಿ ಇದ್ರೆ ಗಿಲ್ ಸ್ಕ್ರೀಸ್ ನಲ್ಲಿ ಯಾವ ರೀತಿ ಪವರ್ಫುಲ್ ನಲ್ಲಿ ರನ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇನ್ನೊಂದು ಕಡೆ ನ್ಯೂಜಿಲೆಂಡ್ ಕಡೆ ನಾವು ಬಂತಂದ್ರೆ ರಚಿನ್ ರವೀಂದ್ರ ಒಂದು ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ ಹಾಗೇನೆ ಭಾರತದ ವಿರುದ್ಧವಾಗಿ ಶತಕ ಸಿಡಿದಂತಹ ಮಿಚರ್ ಅವರು ಕೂಡ ಅದ್ಭುತವಾದಂತಹ ಫಾರ್ಮಲ್ ಇದ್ದಾರೆ ಸ್ವಲ್ಪ ಆರಂಭಿಕ ಆಟಗಾರರನ್ನ ಸ್ವಲ್ಪ ಇದೆ ಸ್ವಲ್ಪ ವೇರಿಯೇಷನ್ ಇದೆ ವಿಲಿಯಮ್ಸನ್ ಕೂಡ ಕಳೆದ ಇಂಜುರಿ ಆಗಿ ಅವರು ಬ್ಯಾಕ್ ಮಾಡಿದ್ರು ಅರ್ಧ ಶತಕವನ್ನ ಬಾರಿಸಿದ್ದಾರೆ ನೋಡ ಇನ್ನು ಲೋ ಆರ್ಡರ್ ನಲ್ಲಿ ಫಿಲಿಪ್ಸ್ ಇದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ ಸ್ಯಾಂಟ್ನರ್ ಕೂಡ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ನೀಡ್ತಾರೆ ನೋಡ ಮುಂದ್ ನಾಳೆ ಪಂದ್ಯದಲ್ಲಿ ನನಗನ್ಸಿದ ಮಟ್ಟಿಗೆ ನಿಜವಾಗ್ಲೂ ಕೂಡ ಒಂದು ಟಫ್ ಫೈಟ್ ಇದ್ದೇ ಇರುತ್ತೆ ಅಷ್ಟು ಸುಲಭವಾಗಿ ನ್ಯೂಜಿಲೆಂಡ್ ಸೋಲುವಂತಹ ತಂಡ ಅಲ್ಲ ಕಾದ್ ನೋಡೋಣ ಯಾಕಂತಂದ್ರೆ ಆಸ್ಟ್ರೇಲಿಯಾ ವಿರುದ್ಧವಾಗಿ ಅವರು ಫೈನಲ್ ನಲ್ಲೂ ಒಂದ್ಸರಿ ಸೋತಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಫೈನಲ್ ನಲ್ಲಿ ಸೋತಿದ್ದಾರೆ ಈ ಬಾರಿ ಅವರು ಕಪ್ ಗೆಲ್ಲುವಂತಹ ಆಸೆಯನ್ನ ಇಟ್ಕೊಂಡ್ ಬಂದಿದ್ದಾರೆ ಬಟ್ ಭಾರತ ಬಿಡ್ಬೇಕಲ್ಲ ನೋಡೋಣ ನಾಳೆ ನಿಜ ವಿಶ್ವನಾಥ್ ಅದ್ಭುತವಾಗಿ ಭಾರತದ ಭಾರತದ ಹಿಂದಿನ ಎಲ್ಲ ನಡೆಗಳನ್ನ ಅಂಕಿಅಂಶಗಳ ಸಮೇತ ಅದ್ಭುತವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಯು ವೀಕ್ಷಕರೇ ನಾಳೆ ಭಾರತ ಕಿವಿ ಸೆಮಿ ಸೆಣಸಾಟ ಏನಿದೆಯಲ್ಲ ಅದು ಸಾಕಷ್ಟು ರೋಚಕತೆಗಳನ್ನ ಪಡ್ಕೊಂಡಿದೆ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತರ ಸೋಲಿನ ಸೇಡಿಗೆ ಭಾರತ ಸಜ್ಜಾಗಿದ್ರೆ ಇನ್ನೊಂದು ಕಡೆ ವಿಶ್ವದ ಆಟಗಾರರೆಲ್ಲರೂ ಕೂಡ ಮಾಜಿ ಆಟಗಾರರು ಭಾರತ ಗೆಲ್ಲತ್ತೆ ಅಂತ ಒಂದು ಅವರ ಒಂದು ಪ್ರಿಟಿಕ್ಷನ್ ಹೇಳ್ತಾ ಇದ್ರೆ ಪಾಕಿಸ್ತಾನದ ಮೆಸ್ಬಾ ಉಲ್ ಹಕ್ ಒಬ್ಬರು ಮಾತ್ರ ವೀಕ್ಷಕರೇ ಭಾರತ ಸೆಮಿಸ್ನಲ್ಲಿ ಸೋಲತ್ತೆ ಅಂತ ಕುಚೋದ್ಯದ ಹೇಳಿಕೆಯನ್ನು ನೀಡ್ತಾರೆ ಅವರಿಗೆಲ್ಲ ಕೂಡ ನಾಳೆ ಭಾರತದ ಬ್ಯಾಟ್ಸ್ಮನ್ಗಳು ತಮ್ಮ ಬ್ಯಾಟ್ ಮೂಲಕ ಬೌಲರ್ಗಳು ತಮ್ಮ ಬೌಲಿಂಗ್ ಮೂಲಕ ಉತ್ತರವನ್ನು ನೀಡಲಿದ್ದಾರೆ ನಾಳೆ ಕೂಡ ನಮ್ಮ ವಿಶ್ವಕಪ್ ಕ್ರಿಕೆಟ್ ಸಮರದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹೊತ್ತು ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ನೀವು ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ